ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅಂತ ಅನ್ಕೊಂಡೇನಿ. ನಾವು ಕೂಡ ಆರಾಮದೀವಿ ನೋಡ್ರಿ. ಇವತ್ತು ಬೆಳಗ್ಗೆ ನಾವು ವ್ಲಾಗ್ ಮಾಡತ್ತೀನಿ. ಯಾಕಂತಂದ್ರೆ ಇವತ್ತು ಸ್ವಲ್ಪ ಬಾಗಲಕೋಟೆಗೆ ಹೋಗೋದೈತಿ. ಬಾಗಲಕೋಟೆಗೆ ಯಾಕೆ ಹೋಗೋದೈತಿ ಅಂತಂದ್ರೆ, ನನ್ನ ಮಗಳದ ಅಡ್ಮಿಷನ್ ಮಾಡೋದೈತಲ್ಲೇ ಚಾಣಕ್ಯ ಸ್ಕೂಲಿಗೆ. ನವೋದಯ ಕೋಚಿಂಗ್ ಕೊಡಿಸ್ಬೇಕು ನನ್ನ ಮಗಳಿಗೆ. ಅದ್ರ ಸಲುವಾಗಿ ನಾವು ಇವತ್ತು ಜಲ್ದಿ ಲಗುನ ಹೊಂಟಿವಿ ನೋಡ್ರಿ. ಬೆಳಗ್ಗೆ ಸಣ್ಣ ಮಗಳಿಗೆ ಬಿಸಿಲು ಆಗಿ ಬರಂಗಿಲ್ಲ, ಹಿಂಗಾಗಿ ಫೈನಲಿ ರೆಡಿ ಆದ್ವಿ. ನಾವು ನಮ್ಮ ಮನೆಯವ್ರ ಮನೆ ಕೀಲಿ ಹಾಕ್ಕೊಂಡು ಬರಾಕತ್ತಾರ. ನಾವು ಹೊರಗೆ ಅವ್ರ ಸಲ ಕಾಯ್ಕೋತ ನಿಂತೀವಿ. ಬೈಕ್ ತೊಗೊಂಡು ಬರ್ತಾರೆ ಅವ್ರಿಗೆ. ನಾವು ಹೋಗ್ತೀವಿ ನೋಡ್ರಿ ಈಗ ಬೈಕ್ ಮೇಲೆ. ಸ್ಕೂಲ್ ಸಮೀಪ ಬಂದ್ವಿ ನೋಡ್ರಿ. ಈಗ ಅಲ್ಲಿ ಎಲೆಕ್ಷನ್ದವರು ಇದು ಮಾಡ್ತಿದ್ರು. ಆಲ್ರೆಡಿ ಕ್ಲಾಸಸ್ ನಡೆದಿದ್ದು, ನಾವು ಹೋಗೋಡ್ದೆ. ನಾವು ಹೋದ್ಮೇಲೆ ಕ್ಲಾಸ್ ತೊಗೊಳಗೆ ಬಿಟ್ಟು ಸರ್ ಬಂದರು. ಬಂದು ನಮ್ದೆಲ್ಲ ಅಡ್ಮಿಷನ್ ಮಾಡಿಕೊಂಡ್ರು, ಏನೇನು ಪ್ರೊಸೆಸ್ ಅದಾವಲ್ಲ ಅವನ್ನೆಲ್ಲ ಮಾಡಿಕೊಂಡ್ರು. ಆಮೇಲೆ ಒಂದು ಲಾಸ್ಟಿಗೆ ಒಂದು ಲಿಸ್ಟ್ ಕೊಟ್ಟರೆ ಏನೇನು ಸಾಮಾನು ಬೇಕಲ್ಲ ಅಂತ ತೊಗೊಂಡು ಬರ್ರಿ ಅಂಥೇಳಿ. ಇಲ್ಲಿ ಎಲ್ಲ ಅಡುಗೆ ಮಾಡಾಕತ್ತಾರ ನೋಡ್ರಿ. ಅಲ್ಲಿ ಕ್ಲಾಸಸ್ ನಡೆದವಲ್ಲ ಅವ್ರಿಗೆ ಊಟಕ್ಕೆ ಅಡುಗೆ ಮಾಡಾಕತ್ತಾರ. ಫೈನಲಿ ನಮಗೂ ಹೊಟ್ಟೆ ಭಾಳ ಹಶು ಆಗಿತ್ತು, ಪಕ್ವಾನ್ ಹೋಟೆಲ್ಗೆ ಬಂದ್ವಿ. ಏನು ಆರ್ಡ್ರ್ ಮಾಡ್ಬೇಕಪ್ಪ ಅಂದ್ಕೊಂಡೆ. ಇವ್ರು ನಮ್ಮ ಮನೆಯವ್ರಿಗೆ ಆರ್ಡ್ರ್ ಮಾಡ್ರಿ ಅಂತಂದೆ. ನೀನು ಆರ್ಡ್ರ್ ಮಾಡ ತರ್ಸೂ, ಏನು ನಿಮ್ಗೇನು ಬೇಕಲ್ಲ ಅದು ತೊಗೋರಿ ಅಂತಂದ್ರೆ. ಆಮೇಲೆ ಇಷ್ಟೆಲ್ಲ ಐಟಮ್ಸ್ ಇದ್ದು ಯಾವುದು ತೊಗೋಬೇಕಪ್ಪ ಅಂಥೇಳಿ ಲಾಸ್ಟ್ ಫೈನಲಿ ಸೂಪ್ ತೊಗೊಂಡ್ವಿ. ಫಸ್ಟಿಗೆ ಸೂಪ್ ಅಂದ್ರೆ ಭಾಳ ಇಷ್ಟ ನನಗೆ. ವೆಜ್ ಮಂಚೂರಿಯನ್ ಸೂಪ್ ತೊಗೊಂಡ್ವಿ. ಸೂಪ್ ಒಳಗೆ ಹಾಕೊಳಕ್ಕೆ ಸಣ್ಣನು ಸೇವಿನ್ ಅಂತವ್ ಇರ್ತಾವಲ್ಲ ಅವ್ನು ಕೊಟ್ಟಿದ್ರೆ. ನಂಗೆ ಸೂಪ್ ಅಂದ್ರೆ ಪಂಚಪ್ರಾಣ. ಊಟ ಬಿಡ್ತೇನೆ ಕರೆ, ಸೂಪ್ ಕುಡಿತೇನೆ ನಾನು. ಆಮೇಲೆ ಕುಲ್ಚಾ ಮಂಚೂರಿ. ಫ್ರೆಂಡ್ಸ್, ಊಟ ಟೈಮ್ ಆಗೈತಿ, ಊಟ ಮಾಡಿ ಬರ್ರಿ. ಇವರು ಮತ್ತೇನು ಬೇಕು ನಿಮ್ಗೆ ಆರ್ಡ್ರ್ ಅಂತೇಳಿ ಕೇಳಕ್ಕೆ ಬಂದಿದ್ರು. ಇದೊಂಥರ ವೆರೈಟಿ ಐತೆ ನೋಡ್ರಿ, ಇದು ಚೀಸ್ ನಾನ್ ಅಂಥೇಳಿ ಮಸ್ತ್ ಇರ್ತತಿ. ಇದನ್ನ ಆರ್ಡ್ರ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಇದನ್ನ ತಂದು ಕೊಟ್ರು ಅವರು ನೋಡ್ರಿ. ನಮ್ಮ ಸ್ನೇಹ ಊಟ ಮಾಡಾಕತ್ತಾಳ. ಆಮೇಲೆ ರೈಸ್ ಹೇಳಿದ್ವಿ, ಮಶ್ರೂಮ್ ಬಿರಿಯಾನಿ ಅಂಥೇಳಿ. ಮಸ್ತ್ ಇತ್ತು ರೈಸ್, ಫುಲ್ ಬಿಸಿ ಬಿಸಿ ಇತ್ತು. ಲಕ್ಷ ಕೊಟ್ಟು ನೋಡ್ರಿ ಹೆಂಗೆ ಹೋಗ ಬರತ್ತಲ್ಲೇ. ಆಮೇಲೆ ಲಾಸ್ಟ್ ಐಸ್ ಕ್ರೀಮ್ ತೊಗೊಂಡ್ವಿ. ಫ್ರೆಂಡ್ಸ್, ಊಟ ಆದ ನಂತರ ಈಗ ಐಸ್ ಕ್ರೀಮ್ ತಿನ್ನಿ. ನಮ್ಮ ಮನೆಯವರು ನನ್ನ ಮಗಳ ಜ್ಯೂಸ್ ತೊಗೊಂಡ್ರೆ. ನನಗೆ ಐಸ್ ಕ್ರೀಮ್ ಅಂದ್ರೆ ಭಾಳ ಇಷ್ಟ. ಊಟ ಎಲ್ಲ ಮಾಡಿ ಐಸ್ ಕ್ರೀಮ್ ತಿಂದು ಬಡೆ ಸೊಪ್ಪು ಹಾಕ್ಕೊಂಡು ಬಂದ್ವಿ ನೋಡ್ರಿ ನಾವೀಗ ಹೊರಗೆ ಹೋಟೆಲ್ದಿಂದ. ಹಾಯ್ ಫ್ರೆಂಡ್ಸ್, ಈಗ ಸಾಯಂಕಾಲ 5 ಗಂಟೆ ಆಗೈತಿ. ಈಗ ವ್ಲಾಗ್ ಮಾಡತ್ತೀನಿ. ನಮ್ಮ ಪಲ್ಲವಿಗಂತೂ ನಿದ್ದೆ ಬಂದುಬಿಟ್ಟಿತ್ತು, ಗಾಡ್ಯಾಗ ಮಲ್ಕೊಂಡ್ಬಿಟ್ಟಿದ್ಲ. ಹಿಂಗಾಗಿ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಕ್ಕೆ ಆಗಲಿಲ್ಲ ನನಗೆ. ಬಂದ ಸ್ವಲ್ಪ ಪಲ್ಲವಿನೂ ಮಲಗಿಸಿದೆ, ನಾನು ಮಲ್ಕೊಂಡು ಮಲ್ಕೊಂಡೆ ಅದ್ದ. ಈಗ ವ್ಲಾಗ್ ಮಾಡತ್ತೀನಿ ನೋಡ್ರಿ. ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಬುಕ್ಸ್ ಹೇಳಿದ್ರು ಸರ್, ಬುಕ್ಸ್ ಎಲ್ಲ ತೊಗೊಂಡ್ವಿ. ನಮಗೆ ಲಿಸ್ಟ್ ಕೊಟ್ಟಿದ್ರಲ್ಲ ಸರ್, ಆ ಪ್ರಕಾರ ಎಲ್ಲ ಬುಕ್ಸ್ ಎಲ್ಲ ತೊಗೊಂಡು ಬಂದ್ವಿ. ಭಾಳ ಹೇಳಿದರು, ಬುಕ್ಸ್, ಕಂಪಾಸ್, ಪೇಪರ್ಸ್, ಫೈಲ್ಸ್ ಅದ 700-800 ರೂಪಾಯಿ ತಕ್ಕಿದೆ ಬುಕ್ಸಿಂದೆಲ್ಲ. ಅವರು ಡ್ಯೂಟಿಗೆ ಹೋಗ್ತಾರಲ್ಲ, ಅವರು ಅಲ್ಲಿ ಕಂಪ್ಯೂಟರ್ ಆಪ್ರೇಟಿಂಗ್ ಮಾಡ್ತಾರೆ. ಅವ್ರಿಗೆ ಏನಾರ ಬರ್ಯಾಕ ಬೇಕಾಗಿರ್ತೈತಿ, ಅದ್ರ ಸಲುವಾಗಿ ಅವರು ಸಣ್ಣ ಒಂದೆರಡು ಡೈರಿ ತೊಗೊಂಡ್ರೆ. ಅಲ್ಲಿ ಹೋಲ್ಸೇಲ್ ಅಂಗಡಿ ಇತ್ತು ಬಾಂಡೆದ, ನನಗೆ ಸ್ವಲ್ಪ ಸಾಮಾನು ಬೇಕಾಗಿದ್ದು ಅವನ್ನ ತೊಗೊಂಡು ಬಂದೆ. ಭಾಳ ತೊಗೊಳಿಲ್ಲ, ಸ್ವಲ್ಪ ತೊಗೊಂಡು. ಫ್ರೆಂಡ್ಸ್, ನಮ್ಮ ಪಲ್ಲವಿದ ಮೇ 13ಕ್ಕೆ ಬರ್ತಡೇ ಐತ್ರಿ. ಬಟ್ಟೆಲ್ಲ ಚಲೋ ಐತಿ, ನೆಕ್ಕೆಲ್ಲ ಮಸ್ತ್ ಐತಿ. ರಾಘವೇಂದ್ರ ಡ್ರೆಸ್ ನೋಡಿ ಮಸ್ತ್ ಅದಾವ ಬಟ್ಟೆ ಕ್ವಾಲಿಟಿ. ಇಷ್ಟ ಶಾಪಿಂಗ್ ಮಾಡಿದ್ವಿ ನಾವು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಕತಿ ಅಂತ ಅನ್ಕೊಂಡೀನಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಮ್ಮೂರಾಗ ದುರ್ಗಮ್ಮ ದೇವಿದು ದ್ಯಾಮಮ್ಮಂದು ಉಡಿ ತುಂಬು ಕಾರ್ಯಕ್ರಮ ಐತಿ. 4 ವಾರ ಹಿಡ್ದಿರ್ತಾರೆ.
ಪುಡಿ ತುಂಬೋ ಕಾರ್ಯಕ್ರಮ ಐತಿ ನಮ್ಮೂರಾಗ, ಸಾಧ್ಯ ಆದ್ರೆ ವಿಡಿಯೋ ಮಾಡಿ ಹಾಕಕ್ಕ ಪ್ರಯತ್ನ ಮಾಡ್ತೀನಿ. ಬಾಯ್.